ಇಂದ್ರ ಪದವಿಯನ್ನ ಕಳ್ಕೊಂಡು ಬೃಹಸ್ಪತಿಯವರ ಒಂದು ಮೊರೆಗೆ ಹೋಗ್ತಾರೆ. ಗುರುಸ್ವರೂಪಿಯಾದ ಬೃಹಸ್ಪತಿಯವರು ಹೇಗೆ ಅವ್ರಿಗೆ ಸಹಾಯವನ್ನು ಮಾಡ್ತಾರೆ? ಬೃಹಸ್ಪತಿಗಳು ವಿಂಧ್ಯಾಚಲಕ್ಕೆ ಹೋಗೋ ಇಂದ್ರ, ನೀನಲ್ಲಿ ಪರಿಪೂರ್ಣ ಅನುಗ್ರಹ ಸಿಗತ್ತೆ, ನಿನಗಲ್ಲಿ ಅಧಿಕಾರ ಬೇಕು ಅಂದ್ರೆ ಅಲ್ಲಿರ್ತಕ್ಕಂಥ ಮಹಾಭಕ್ತನಾಗಿರ್ತಕ್ಕಂಥವನ್ನ ಸ್ಮರಣೆ ಮಾಡ್ಕೋ, ಖಂಡಿತವಾಗ್ಲೂ ಅನುಗ್ರಹ ಸಿಗತ್ತೆ. ಅವರು ತನ್ನ ದೇಹವನ್ನು ತ್ಯಾಗ ಮಾಡಬೇಕು, ಆದರೆ ದೇವತೆಗಳನ್ನ ಮೊರೆ ಹೊತ್ತು ಆ ದೇವತೆಗಳ ಸಮೇತ ನೀನಲ್ಲಿ ಹೋಗಬೇಕು. ಆಗ ಅವರಲ್ಲಿ ಯಾಚನೆ ಮಾಡಿದಾಗ ಅವರ ಅಕಸ್ಮಾತ್ ಒಪ್ಕೊಂಡು ತನ್ನ ದೇಹವನ್ನು ತ್ಯಾಗ ಮಾಡಿ ನಿನಗೆ ಆ ದೇಹದ ಅಂಗ ಮುಖಾಂತರವಾಗಿ ಒಂದು ಶಸ್ತ್ರ ಅನುಗ್ರಹ ಕೊಟ್ಟರೆ ಖಂಡಿತ ಇಂದ್ರ ಪದವಿ ನಿನದು. ಬಹಳ ಸಂತೋಷ ಅಂತ ಹೇಳಿ ಇವನು ಓಡ್ತಾನೆ. ಬೃಹಸ್ಪತಿಗಳೇ ಬಹಳ ಸಂತೋಷ, ಅಷ್ಟೇ ತಾನೆ, ನಾ ಮಾಡ್ತೀನಿ ಅಂತ ಎಲ್ಲ ದೇವತೆಗಳನ್ನ ಸ್ಮರಣೆ ಮಾಡ್ಕೊತಾನೆ, ದೇವತೆಗಳ ಆರಾಧನೆ ಮಾಡ್ತಾನೆ, ಎಲ್ಲ ದೇವತೆಗಳನ್ನ ವಶೀಕರಣ ಮಾಡ್ಕೋಬೇಕು ಅಂತ ದೇವಿಯಲ್ಲಿ ಸ್ಮರಣೆ ಮಾಡ್ಕೊತಾನೆ. ವಿಂಧ್ಯಾಚಲಕ್ಕೆ ಯಾತ್ರೆಗೆ ಹೋಗಬೇಕು, ದೇವತೆಗಳೆಲ್ಲ ಇವನ ಜೊತೆಗೆ ಬರಕ್ಕೆ ಶುರು ಮಾಡ್ತಾರೆ. ಖಂಡಿತ ಈ ವ್ರತಾಸುರ ಅಂತಕ್ಕಂಥ ರಾಕ್ಷಸನ್ನ ಸಂಹಾರ ಮಾಡಲೇಬೇಕು, ಯಾಕಂದ್ರೆ ಆ ವ್ರತಾಸುರ ಅಂದ್ರೆ ಎಲ್ಲರಿಗೂ ಬರ್ತಕ್ಕಂಥ ಅಹಂಕಾರಕ್ಕಿಂತ ದುರಹಂಕಾರ ಜಾಸ್ತಿ ಆಗ್ಬಿಟ್ರೆ ಎಲ್ಲ ದೇವತೆಗಳು ಪದವಿ ಅಹಂಕಾರದಲ್ಲಿ ಮೆರಿತಾ ಇರ್ತಾರೆ. ಯಾವ ಕಾಲಕ್ಕೂ ದೇಹ ಜಗತ್ತು ಹೊಡೆಯೋದಿಲ್ಲ, ಅದಕ್ಕೆ ನಾವು ಸರಿಪಡ್ಕೋಬೇಕು ಅಂತ ವಿಂಧ್ಯಾಚಲಕ್ಕೆ ಪ್ರಯಾಣ ಮಾಡ್ತಾನೆ. ವಿಂಧ್ಯಾಚಲಕ್ಕೆ ಹೋದಾಗ ಪರಮ ಅನುಗ್ರಹವನ್ನು ಪಡೆಯತಕ್ಕಂಥ ಪರಮ ಭಕ್ತ ಚಿಂತಾಮಣಿ, ಜ್ಞಾನ ಚಿಂತಾಮಣಿ ಅಂತಹ ಒಂದು ಶಕ್ತಿಮಯವಾಗಿರತಕ್ಕಂಥ ಅನುಗ್ರಹ ಪಡೆದಿರತಕ್ಕಂಥದ್ದು ಯಾರೋ ಆ ಶಿಖಾಮಣಿ. ಶಿಖಾಮಣಿ ಅಂದರೆ ಶಿಖೆ ಅಂದರೆ ಪುಟ್ಟ ಶಿಖೆ, ಹಿಂದ್ಗಡೆ ಒಂದು ಜುಟ್ಟನ್ನು ಹಾಕ್ಕೊಂಡಿರ್ತಾರೆ ಅವರನ್ನ ಶಿಖಾಮಣಿ. ಆ ಮಣಿ ಮಾಣಿಕ್ಯ ಅಂದರೆ ಎಷ್ಟು ಚೆನ್ನಾಗಿ ಎಷ್ಟು ಜನಕ್ಕೆ ಈ ಥರ ಧ್ಯಾನ ಮಾಡಿಕೊಳ್ಳಿ, ನಿಮ್ಮಲ್ಲಿ ಸಹಸ್ರಾರ ಆಕ್ಟಿವೇಷನ್ ಮಾಡ್ಕೊಳ್ಳಿ, ಕುಂಡಲಿನಿ ಶಕ್ತಿಯನ್ನು ಎವಾಬ್ರೇಟ್ ಮಾಡ್ಕೊಳ್ಳಿ, ಕೆಳಭಾಗದ ಗುದದ್ವಾರದ ಸಹಸ್ರದಲ್ಲಿ ಕಂಟ್ರೋಲ್ ಜಗತ್ ಶಕ್ತಿಯೆಲ್ಲ ಕೇಂದ್ರ ಅಂದರೆ ಅವರು ಕರೆದು ಅಂಥವರೆಲ್ಲ ಎಷ್ಟು ಚೆನ್ನಾಗಿ ಭಕ್ತರು ದೈವ ಭಕ್ತರು ಅಂದರೆ ಪೂಜೆ ಮಾಡಿ ಅಮ್ಮ ಬಯಲಿ ಅಂದರೆ ಆ ಜಗನ್ಮಾತೆ ಬಂದು ನಿಂತ್ಕೋಬೇಕು, ಗಣೇಶ ಬಯಲಿ ಅಂದರೆ ಗಣೇಶ ಬಂದು ನಿಂತ್ಕೋಬೇಕು ಅಂದರೆ ಅಹಂಕಾರದಿಂದ ಅಂತಲ್ಲ, ಅವರ ಭಕ್ತಿ ಅಷ್ಟು ಚೆನ್ನಾಗಿದೆ ಅಂದರೆ ದೈವ ಶಕ್ತಿಗಳು ಏನು ಬೇಕು ಆ ತಕ್ಷಣ ಮಾತ್ರ ಪ್ರತ್ಯಕ್ಷ ಆಗಬೇಕು, ಅಷ್ಟು ದೈವಶಕ್ತಿ ಅವರೆಲ್ಲ ಹೊಂದ್ಕೊಂಡ್ಬಿಡ್ತಾರೆ. ಅಂಥ ಒಂದು ಪರಮ ಭಕ್ತ ಶಿಖಾಮಣಿಯಾಗಿರತಕ್ಕಂಥವರು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅಲ್ಲಿ ನಾವು ಹೇಳ್ತಕ್ಕಂಥ ಹೆಸರು ಬರ್ಕೊಳ್ಳಿ, ಭಗದರ್ಭಿ ಮಹಾಋಷಿ. ಭಗದರ್ಭಿ ಮಹಾಋಷಿ ಮಹಾಮಹಿಮನವಾಗಿರ್ತಕ್ಕಂಥವರು, ಮಹಾಮಹಿಮಾ ಅನುಗ್ರಹವನ್ನು ಪಡೆದಿರತಕ್ಕಂಥವರು, ಎಷ್ಟು ಚೆನ್ನಾಗಿ ಲಾಲಸಿ ಪಾಲಿಸಿ ಅವರ ದೇಹವನ್ನು ಪರಿವರ್ತನೆ ಮಾಡ್ಕೊಳ್ಳೋರು. ಇವರು ತಪಸ್ಸನ್ನು ಮಾಡ್ತಿರ್ತಾರೆ, ಇವರ ಮರೆಗೆ ಎಲ್ಲರೂ ಹೋಗ್ತಾರೆ, ದೇವತೆಗಳ ಸ್ಮರಣೆ ಮಾಡ್ಕೊತಾರೆ, ಇಂದ್ರನ ಪದವಿ ಕಳೆದು ಹೋಗಿದೆ, ಎಲ್ಲ ಆಗಿರ್ತಕ್ಕಂಥ ಅನಾಹುತಗಳನ್ನೆಲ್ಲ ಹೇಳ್ತಾರೆ, ಹೇಗೆ ಭೂಮಿಗೆ ಬಂದ ಆ ಶಾಪದಿಂದ ಹೇಗಾಗದ, ನೀ ಬೃಹಸ್ಪತಿಗಳು ಕಳಿಸ್ಕೊಟ್ಟಿರ್ತಕ್ಕಂಥ ವಿಂಧ್ಯಾ ಪರ್ವತದಲ್ಲಿ ಇದ್ದಕ್ಕಂಥ ನಿಮಗೆ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ ಅಂತ ಕೇಳಿಕೊಂಡಾಗ ಅವರು ಸಂತೋಷ ಆಯಿತು, ನನ್ನ ದೇಹವನ್ನು ತ್ಯಾಗ ಮಾಡ್ತೀನಿ ಅಂತ ಕೇಳಿ ಖಂಡಿತವನ್ನು ತ್ಯಾಗ ಮಾಡೋಕ್ಕೆ ಸಿದ್ಧರಾಗ್ತಾರೆ. ಆ ತ್ಯಾಗವನ್ನು ಮಾಡೋಕ್ಕೆ ಸಿದ್ಧನಾದಾಗ ಕೊನೆಯ ಭಾಗದಲ್ಲಿ ಬರ್ತಾರೆ, ಬಂದ ತಕ್ಷಣ ಹೊರಭಾಗದಲ್ಲಿ ಹೇಳ್ತಾರೆ, ಇಂದ್ರ ನನಗೆ ಸ್ವಲ್ಪ ಸಮಯ ಬೇಕು, ನನ್ನ ದೇಹವನ್ನು ತ್ಯಾಗ ಮಾಡೋಕ್ಕೆ ನನ್ನ ಕರ್ಮ ಅಂತ ಹಳೆದಿರುತ್ತೆ, ಆ ಕರ್ಮಗಳನ್ನು ಪೂರ್ತಿ ಕಳೆಯಬೇಕು, ಕಳೆದಾಗ ಮಾತ್ರ ನನ್ನ ತ್ಯಾಗವನ್ನು ಮಾಡತಕ್ಕಂಥ ಅವಕಾಶ, ನನ್ನ ಫಲಾಫಲಗಳನ್ನು ಪೂರ್ತಿಯಾಗಿ ಕೊಡತಕ್ಕಂಥ ಅವಕಾಶಕ್ಕೆ ನಾನು ಯಾವುದೇ ಕಾರಣಕ್ಕೂ ನಿನಗೆ ಯೋಚನೆ ಮಾಡಬೇಡ, ನಾನು ಮನಸ್ಫೂರ್ತಿಯಾಗಿ ಕೊಡ್ತೀನಿ ಅಂತ ಹೇಳಿ ಅವರು ತಪಸ್ಸಿಗೆ ಕೂತ್ಕೊಂತಾರೆ. ತಪಸ್ಸಿಗೆ ಕೂತ್ಕೊಂಡಾಗ ನೋಡಬೇಕು ದೇಹ ಒಂದೊಂದು ದಿವಸ ಒಂದೊಂದು ದಿವಸ ಒಂದೊಂದು ದಿವಸ ಒಳಗಡೆ ಹೋಗ್ತಾ ಇದೆ, ಎಲ್ಲ ಸೊರಿತಾ ಇದೆ, ಒಳಗೆ ಹೊಟ್ಟೋಗ್ತಾ ಇದೆ ದೇಹ. ಹೀಗೆ ಹೊಟ್ಟೋದಾಗ ಮೂಳೆಗಳ ಮಾತ್ರ ಕಾಣ್ತಾ ಇದೆ, ಶರಪಂಜರದ ಹಾಗೆ ಆ ಪಂಜರಗಳ ಮಾತ್ರ ಕಾಣ್ತಾ ಇದೆ, ದೇಹದ ಪಂಜರಗಳು. ಆ ಪಂಜರದಲ್ಲಿ ಒಳಭಾಗದಲ್ಲಿ ಋಷಿಗಳೇ ಓಂ ನಮೋ ನಾರಾಯಣಾಯ ಅಂತ ಇದೆ ಇನ್ನೂ. ಅಂದರೆ ಆ ನಾರಾಯಣ ಅನ್ನೋ ಪದವಿ ಇವತ್ತಿಗೂ ಅಧಿಕಾರವನ್ನು ಆತ್ಮ ಒಳ್ಳೆ ಪೀಠದಲ್ಲಿ ಕೂತಿರ್ತಂತೆ. ಅದು ಎಷ್ಟು ಸರಿ ನಾರಾಯಣ ಅಂತ ಇರುತ್ತೆ, ದೇಹ ಹೋಗಲ್ಲ, ತ್ಯಾಗ ಮಾಡೋಕ್ಕೆ ಬಿಡ್ತಾ ಇಲ್ಲ, ಭಗವಂತ ನಾರಾಯಣ ಸ್ಮರಣೆ ಹೇಳಿದ್ದಾರೆ. ಅದಕ್ಕೆ ಆಗ ನಾರಾಯಣನ ಮತ್ತೆ ಸ್ಮರಣೆ ಮಾಡ್ಕೊತಾರೆ, ಭಗವಂತ ಅವರು ತ್ಯಾಗ ಮಾಡೋಕ್ಕೇನೋ ಸಿದ್ಧ ಇದ್ದಾರೆ, ನೀನು ಅದನ್ನು ತಗೋಬೇಕು, ಅವರಿಗೆ ಮೋಕ್ಷವನ್ನು ಕೊಟ್ಟಾಗ ಮಾತ್ರ ಅಧಿಕಾರ. ಈಗ ನಿನ್ನ ಭಕ್ತನಾಗಿರೋವನಿಗೆ ನೀನು ಖಂಡಿತ ಮುಕ್ತಿಯನ್ನು ಕೊಡಬೇಕು, ಆದರೆ ಮುಕ್ತಿಯನ್ನು ಕೊಡೋಕ್ಕೆ ಅವರೇ ದೇಹವನ್ನು ತ್ಯಾಗ ಮಾಡೋ ಹಾಗಿಲ್ಲ. ಇಂತಿಷ್ಟು ಸಮಯ, ಇಂತಿಷ್ಟು ದಿನಗಳು, ಇಂತಿಷ್ಟು ಸಮಯದ ಸಂಚೂಪವಾಗಿರ್ತಕ್ಕಂಥ ಸಂದಿಗ್ಧ ಕಾಲದಲ್ಲಿ ಮಾಡ್ಕೋಬೇಕು ಅಂತ. ಸರಿ ಸಂತೋಷ ಅಂತ ನಾರಾಯಣನ ಹೇಳ್ತಾನೆ, ಆಯಿತು ಅಂತ ಹೇಳಿ ಸುದರ್ಶನ ಕಳಿಸ್ತಾರೆ. ಆ ಸುದರ್ಶನದ ಒಳಭಾಗದಲ್ಲಿ ಹೋಗಿ ಹಾಗೆಯೇ ಆತ್ಮವನ್ನು ತಗೊಂಡ್ಬಂದ್ಬಿಡುತ್ತೆ. ಆತ್ಮವನ್ನು ತಂದ ತಕ್ಷಣ ದೇಹ ತ್ಯಾಗವಾಯಿತು. ಆ ದೇಹದ ಮುಖಾಂತರವಾಗಿ ಬೆನ್ನಿನ ಮೂಳೆ ಕುಂಡಲಿನಿ ಶಕ್ತಿಯಿಂದ ತಲೆಯ ಭಾಗ ಶಿಖಾಮಣಿಯಾಗಿರ್ತಕ್ಕಂಥ ಆ ಮಣಿಯ ರಂಧ್ರದವರೆಗೂ ಆ ಮೂಳೆಗಳನ್ನೆಲ್ಲ ಶೇಖರಣೆ ಮಾಡಿ ಒಂದು ಆಯುಧವನ್ನು ಸೃಷ್ಟಿ ಮಾಡ್ತಾರೆ, ದೊಡ್ಡ ಆಯುಧ. ಅಂಥ ಒಂದು ಆಯುಧನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇನ್ನೊಂದೇನು ಅದೇ ವಿಶೇಷವಾಗಿ ನಹುಷ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವೈಜ್ಞಾನಿ, ಅಂದರೆ ಆ ಕಾಲದಲ್ಲಿ ವಿಜ್ಞಾನಿ ಇದ್ರು ಅನ್ನೋಕ್ಕೆ ಇದೆ, ಅದಕ್ಕೆ ನಹುಷ. ಇವನು ನಹು ಅಂದರೆ ಆ ಆತ್ಮ, ಶ ಅಂತಕ್ಕಂಥ ವಿಚಾರ ಅಂದರೆ ಮೂಳೆಗಳು, ಆತ್ಮ ಮೂಳೆಗಳಲ್ಲಿ ಮೂಳೆಗಳು ಕೂಡ ನೀನು ಹಿಂಗೆ ಬಾ, ನೀನು ಹಿಂಗೆ ಬಾ, ಮುಟ್ಟುತ್ತಿರಲಿಲ್ಲ, ಹೆಂಗೆ ಸೇರ್ತೀಯ, ಹೆಂಗೆ ಆಯುಧ ಆಗ್ತೀಯ ಅಂದಾಗ ಆ ನಹುಷ ಅನ್ನೋನು ಹೀಗಂದಾಗ ಅದು ಕ್ಲೀನಾಗಿ ಕೂತ್ಕೊಂಡು ಒಂದು ಆಯುಧವಾಯಿತು. ಅಂದರೆ
ಸ್ಪರ್ಶವಿಲ್ಲದೆ ಆಯ್ದ ತನ್ನ ಮಾತನ್ನ ಕೇಳತಕ್ಕಂಥದ್ದೇ ನಹುಷ. ಅದಕ್ಕೆ ಆ ನಹುಷ ಅನ್ನೋನೆ ಮಾಡಿದ್ದಕ್ಕೋಸ್ಕರ ಆ ಋಷಿಗಳೆಲ್ಲ ತ್ಯಾಗ ಮಾಡಿರೋದಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಆಯ್ದ ಆಯಿತು. ಆವತ್ತಿನ ದಿವಸ ಈ ಆಯುಧಕ್ಕೆ ವಜ್ರಶುಧ ಅಂತ ಕರೆದ್ರು, ವಜ್ರಶುಧ ಅಂತ ಕರೆದ್ರು. ಈ ವಜ್ರಶುಧಾನೇ ವಜ್ರಾಯುಧ ಆಯಿತು ಇಂದ್ರನಿಗೆ. ಬಹಳ ಚೆನ್ನಾಗಿರತಕ್ಕಂಥ ಅಂಶವಾಯಿತು ಇದು. ವಿಂಧ್ಯಾ ಪರ್ವತದಲ್ಲೇ ಸಿಕ್ಕಿರೋದ್ರಿಂದ ಅಂಶ ದೇವಿ ಅಂಶದಿಂದ ಹೆತ್ತಕ್ಕೆ ಆಗಲಿಲ್ಲ. ಆಗ ದೇವಿಯನ್ನು ಸ್ಮರಣೆ ಮಾಡ್ಕೊತಾಳೆ, ತಾಯಿ ಭುವನೇಶ್ವರಿ ಈ ದೇಹವನ್ನು ಹೇಗೆ ಎತ್ತಬೇಕು, ನಿನ್ನ ಭಯ ಭಕ್ತಿ ಇಲ್ಲದೆ ನಾವು ಈ ಕ್ಷೇತ್ರಕ್ಕೆ ಬಂದುಬಿಟ್ಟಿದ್ದೀವಿ, ಆದರೆ ಈ ಕ್ಷೇತ್ರದಿಂದ ಏನು ಒಂದು ಕಲ್ಲು ಕಡ್ಡಿ ಕೂಡ ಎತ್ಕೊಳ್ಳೋಕ್ಕಾಗಲ್ವಾ ಅಂದರೆ ಅಲ್ಲಿ ಪ್ರಾರಂಭ ಆಯಿತು ಈ ಗಾದೆ. ಏನು ಅಂದರೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡ್ಸೋಕ್ಕಾಗಲ್ವಾ ಅಂದರೆ ಅವರು ಆ ಕಲ್ದಲ್ಲಿ ದರ್ಬೆಯನ್ನ ಕಿತ್ತಾಗೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡ್ಸೋಕ್ಕಾಗಲ್ಲ. ಏನೂ ತೊಗೊಂಡು ಹೋಗ್ತಿಲ್ಲ, ಅವರು ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಅಷ್ಟೆಲ್ಲ ಸಂದರ್ಭ ಅಲ್ಲೇ ಬಂದ್ಬಿಡ್ತು. ಆಗ ಅದನ್ನು ಎತ್ಕೊತಾರೆ, ಎತ್ಕೊಂಡು ಶಸ್ತ್ರಗಳನ್ನು ದೇವಿನ ಕೇಳ್ಕೊಂಡ ತಕ್ಷಣ ಹಾಗೆಯೇ ಸಲ್ಲಿಸಾಗಿ ಬಂತು. ಆಗ ಈ ವ್ರತಾಸುರ ರಾಕ್ಷಸನ ಸಂಹಾರ ಮಾಡೋಕ್ಕೆ ಎತ್ಕೊಂಡು ಹೋಗ್ತಾರೆ. ವ್ರತಾಸುರ ರಾಕ್ಷಸನಿಗೆ ಏನು ತಗೊಂಡು ಬಾರಿಸ್ತಾನೆ ಇಂದ್ರ, ತಗೊಂಡಾಗ ಆ ಅಟ್ಟಹಾಸದಿಂದ ಮೆರೀತಕ್ಕಂಥ ದುರಹ ಅಹಂಕಾರ, ಅದಕ್ಕೆ ದುರಹ ಅನ್ನೋದು ಬಲಭಾಗದಲ್ಲಿ, ಅಹಂಕಾರ ಅನ್ನೋದು ಎಡಭಾಗದಲ್ಲಿ, ಆ ವ್ರತಾಸುರನಿಗೆ ಪೂರ್ತಿಯಾಗಿ ಮುರಿದು ಹೋಗುತ್ತೆ. ಎರಡು ಕೈ ಮುರಿದು ಹೋದ ತಕ್ಷಣಕ್ಕೆ ಗದೆಯಲ್ಲಿ ಬಾರಿಸಿರ್ತಕ್ಕಂಥ ಈ ಮೂಳೆಗಳ ಮುಖಾಂತರವಾಗಿ ಕೆಳಭಾಗದ ಬಿದ್ದುತ್ತೆ. ಇಂದ್ರ ಇನ್ನು ಆನೆ ಮೇಲೆ ಕೂತಿರ್ತಾನೆ, ಅಂದರೆ ಗುರುಮುಖೇನ ದೇವದರ್ಶಿಯಾಮಿ. ಅವನೇನು ಮಾಡ್ತಾನೆ, ಆನೆ ಮುಖಾಂತರ ಕೇಳಿದ್ರು ಈ ವ್ರತಾಸುರ ಅನ್ನೋ ದೈವಭಕ್ತಿ ಉಳ್ಳವನಾಗಿರೋದ್ರಿಂದ ಅವನ ಸ್ಮರಣೆಯನ್ನು ಮಾಡಿಕೊಂಡಾಗ ದುರ್ವಾಸ ಮುನಿಗಳನ್ನ ಪ್ರಾರ್ಥನೆ ಮಾಡ್ತಾನೆ. ಮತ್ತೆ ನೀವು ಹಾಕಿದ ಶಾಪ ಅಂತೂ ಖಂಡಿತ, ಈಗಲಾದರೂ ಅನುಗ್ರಹ ಸಿಗಲಿ ಅಂಥೇಳಿ ಆ ವಿಶೇಷವಾಗಿರ್ತಕ್ಕಂಥ ಅಂಕುರಾರ್ಪಣೆಯನ್ನು ಮಾಡಿರ್ತಕ್ಕಂಥ ಆ ಅಂಶ ಏನು ಅಂದರೆ, ಈ ವಿಶೇಷ ಅಂದರೆ ನಹುಷ ಅಂತ ಏನಿದ್ದಾನೆ ಆ ನಹುಷ, ಹಾಗೆ ಈ ಆಯುಧವನ್ನು ಮಾಡಿದವನಿಗೆ ನಿನಗೆ ಇಂದ್ರ ಪದವಿ ಸಿಗಲಿ ಅಂತ ಆಶೀರ್ವಾದ ಮಾಡಿಬಿಡ್ತಾರೆ. ಯಾರು? ಬೃಹಸ್ಪತಿಗಳು. ಅದನ್ನು ಮೊದಲೇ ಮಾಡಿಬಿಟ್ಟಿರ್ತಾರೆ, ಎಲ್ಲ ಋಷಿಗಳು ಸಪ್ತ ಋಷಿಗಳು ಸೇರಿ ಅವನಿಗೆ ಆ ಇಂದ್ರ ಪದವಿ ಬರಲಿ ಅಂತ ಆಶೀರ್ವಾದ ಮಾಡಿಬಿಡ್ತಾರೆ. ಆವತ್ತಿಗೆ ಆ ಇಂದ್ರ ಪದವಿ, ಆ ನಹುಷ ಯಾರು ಯಂತ್ರವನ್ನು ಮಾಡ್ತಾನೆ ಪಾಪ ಅವನಿಗೆ ಇಂದ್ರ ಪದವಿ, ಆ ಇಂದ್ರ ಪದವಿ ಬರೋಕ್ಕೆ ಇಂದ್ರ ಯೋಚನೆ ಮಾಡ್ತಿರ್ತಾನೆ. ಇಷ್ಟೆಲ್ಲ ಯುದ್ಧ ಮಾಡಿದೆ, ಎಲ್ಲ ಆಯಿತು, ಆದರೆ ಈ ರಾಕ್ಷಸ ಈ ಅಟ್ಟಹಾಸದಿಂದ ಇನ್ನೂ ಮೆರೀತಾ ಇದ್ದಾನೆ, ಎಲ್ಲರನ್ನೂ ತಿನ್ ಸಂಹಾರ ಮಾಡಬೇಕು ಅಂತಾನೆ. ಆಗ ಇವನು ಮಾಡ್ತಾನೆ, ಇಂದ್ರ ಆ ಗದಾ ಇದನ್ನು ಮತ್ತೆ ಕೇಳ್ಕೊಂಡು ನಹುಷ ಮುಖಾಂತರವಾಗಿ ನನ್ನ ಕೊನೆಯ ಶಸ್ತ್ರಾಸ್ತ್ರಗಳನ್ನು ಪ್ರಾರ್ಥನೆ ಮಾಡ್ತೀನಿ ಅಂತ ಆ ಶಸ್ತ್ರನ ಎತ್ಕೊಂಡು ಒಳಭಾಗದಲ್ಲಿ ಅವನಲ್ಲಿರ್ತಕ್ಕಂಥ ಹೊಟ್ಟೆಯ ಭಾಗದಲ್ಲಿ ಬಗೆದು ಹೊಡೆದು ಬಿಸಾಕಿಯ ರಾಕ್ಷಸನ ವ್ರತಾಸುರನ್ನು ಸಾಯಿಸ್ತಾನೆ. ವ್ರತಾಸುರನ್ನು ಸಾಯಿಸಿರ್ತಕ್ಕಂಥ ತಾಯಿ ಭುವನೇಶ್ವರಿ ಮುಖಾಂತರವಾಗಿ ಈ ಶಕ್ತಿಯಲ್ಲಿ ನೋಡ್ತಾನೆ, ಒಳಗೆ ಆತ್ಮ ಇರುತ್ತೆ. ಆ ನಹುಷ ಬಹಳ ಸಂತೋಷ ಪಟ್ಟುಬಿಟ್ಟು ಇಂದ್ರ ಪದವಿ ನಂದೇ ಆಯಿತು ಅಂತ ಹಟ್ಕೊತಾನೆ. ಯಾಕೆಂದರೆ ಅವನು ಮಾಡಿರತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಆ ಭಕ್ತಿ ಮುಖಾಂತರ ಮಾಡಿರೋದಕ್ಕೋಸ್ಕರ ಇವನೇ ಸ್ವತಃ ಯಾರು ಮಾಡ್ತಾರೋ ಅದನ್ನು ಇಂದ್ರ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಅವನಿಗೆ ಸಿಕ್ಕಿಲ್ಲ. ಇನ್ನು ಭೂಲೋಕದಲ್ಲಿ ಉಳಿದೋದ ನಹುಷ ಆವತ್ತಿಂದ ಇಂದ್ರ ಪದವಿಯನ್ನು ಅಲಂಕರಿಸ್ತಾನೆ. ಇದರಲ್ಲಿ ಸಾರಾಂಶ ಇಷ್ಟೇ, ಪ್ರತಿಯೊಬ್ಬನಿಗೂ ಬ್ರಹ್ಮ ವಿಷ್ಣು ಮಹೇಶ್ವರನ ಪೋಸ್ಟ್ ಸಿಗಲ್ಲ, ಅವರು ದೇವರುಗಳು. ಲಕ್ಷ್ಮೀ ಸರಸ್ವತಿ ಪಾರ್ವತಿ ಪೋಸ್ಟ್ ಸಿಗಲ್ಲ, ಅದು ಪೋಸ್ಟ್ ಅಲ್ಲ, ದೇವರುಗಳು. ಗಣಪತಿ ಸುಬ್ರಹ್ಮಣ್ಯ ಇದೆಲ್ಲ ಪೋಸ್ಟ್ಗಳಲ್ಲ, ಆದರೆ ನಿಜವಾದ ಜೀವನ ಈ ಪಂಚಾಯತನ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ದೇವತೆಗಳ ಪೋಸ್ಟ್ ಇದೆಯಲ್ಲ, ಅಂದರೆ ಯಮನ್ ಪೋಸ್ಟು, ಅದಾದಮೇಲೆ ಇಂದ್ರನ್ ಪೋಸ್ಟು, ಇದೆಲ್ಲ ಪೋಸ್ಟ್ಗಳು. ನೀವುಗಳು ಕೂಡ ಒಬ್ಬ ಇಂದ್ರ ಆಗ್ಬೋದು, ನೀವುಗಳು ಕೂಡ ಖಂಡಿತವಾಗಲು ಯಮ ಆಗ್ಬೋದು, ನೀವುಗಳು ಕೂಡ ವಾಯು ಆಗ್ಬೋದು. ಅಂದರೆ ಇದು ಸತ್ಯದಲ್ಲಿ ದೇವಿ ರಹಸ್ಯದಲ್ಲಿ ಹೇಳ್ತಕ್ಕಂಥ ವಿಚಾರ ಏನು ಅಂದರೆ, ನೀನು ಎಷ್ಟು ಪೂಜೆ ಪುನಸ್ಕಾರ ಮಾಡಿದ್ರೆ ನೀನೊಂದು ಆಯ್ದ ಆಗ್ತೇನೆ ನನ್ನ ಕೈಯಲ್ಲಿ, ನೀನು ಎಷ್ಟು ಪೂಜೆ ಪುನಸ್ಕಾರ ಮಾಡಿದ್ರೆ ನಿನಗೊಂದು ಪದವಿ ಸಿಗತ್ತೆ ದೈವ ತತ್ವದಲ್ಲಿ, ನೀನು ಎಷ್ಟು ಪೂಜೆ ಪುನಸ್ಕಾರ ಮಾಡಿದ್ರೆ ನೀನೇ ಒಂದು ದೇವತೆ ಆಗ್ತೀಯ ಅಧಿದೇವತೆ ಪ್ರತ್ಯೇಕವಾಗಿ. ಅಂದರೆ ಮೇಲುಗಡೆ ಇರೋರು ಕೂಡ ಕೆಳಗಡೆ ಬರ್ತಾರೆ, ನಾವುಗಳು ಕೂಡ ಆ ಪದವಿನ ಹೊಂದ್ಕೋಬೋದು. ಆದರೆ ನಾಳೆ ದಿವಸ ಇದೇ ಥರ ರಾಜಕೀಯ ವ್ಯಕ್ತಿಗಳೇನಾದರೂ ಸತ್ತು ಸತ್ತು ಇದನ್ನೆಲ್ಲ ತಿಳ್ಕೊಂಬಿಟ್ರೆ ನಾಳೆ ಏನು ಮಾಡ್ತಾರೆ, ಏಯ್ ಚಿಕ್ಕ ಪೋಸ್ಟ್ ಕಣೆ ಇದು ದೊಡ್ಡ ಪೋಸ್ಟ್ಗೆ ಹೊಟ್ಟೋಣ ಅಂದ್ಬಿಟ್ಟು ಅಲ್ಲೆಲ್ಲ ಹೋಗ್ಬಿಟ್ಟು ಜಗಳ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಛೇ ಛೇ ಛೇ, ಅಂಥವ್ರು ದೇವರು ಕೂಡ ಬಿಡಲ್ಲ ಲಂಚ ಗಿಂಚ ಕೊಡೋಕ್ಕೆ, ಈ ಥರದವರು ಕೂಡ ಆಗ್ಬಿಡ್ತಾರೆ, ಇದೆಲ್ಲ ಬೇಡ ಅಂತ ಹೇಳಿ ಆ ಭಗವಂತ ಒಳ್ಳೆ ಪೋಸ್ಟ್ಗಳನ್ನು ಎಲ್ಲರಿಗೂ ಕೊಡ್ತಕ್ಕಂಥ ಅವಕಾಶವನ್ನು ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಎಷ್ಟು ಮಟ್ಟಕ್ಕೆ ಸಾಧಿಸ್ತೀರಾ ಅದಕ್ಕೆ 2012 ಗೊತ್ತಾಗತ್ತೆ. ಇದೇ ವಿಶೇಷವಾಗಿರ್ತಕ್ಕಂಥ ನನಗೆ ಎಷ್ಟು ಜನ ಟೀಕೆ ಟಿಪ್ಪಣಿಗಳು ಮಾಡಿರ್ತೀರಾ, ನನ್ನ ಪೋಸ್ಟ್ ಏನು ಅನ್ನೋದು ಆ ಜಗನ್ಮಾತೆ ಕ್ರಿಯೇಟ್ ಮಾಡಿರೋದು ಆವತ್ತಿನ ದಿವಸ ಸಾಕ್ಷಿ ರೂಪವಾಗಿ ಗೊತ್ತಾಗತ್ತೆ. ಅದಕ್ಕೆ ನೀವುಗಳು ಇಡೀ ಅಧಿಕಾರ ಅಹಂಭಾವ ದುರಹಂಕಾರ ಎಷ್ಟು ಜನ ಏನಿಟ್ಕೊಂಡ್ರು, ಇಂದ್ರ ಪದವಿ ಹೋದರೂ ಸಹ ಜಗನ್ಮಾತೆ ನನ್ನ ಜೊತೆಗಿದ್ದಾಳೆ, ನಿಮ್ಮೆಲ್ಲರ ಜೊತೆಗೂ ಇರೋಕ್ಕೆ ಅವಕಾಶವನ್ನು ಅವಳು ಮಾಡಿಕೊಡ್ತೀಯಾಳೆ, ಆದರೆ ನೀವುಗಳು ಎಷ್ಟು ಮಟ್ಟಿಗೆ ಅವಳನ್ನ ಪ್ರಾರ್ಥನೆ ಮಾಡ್ತೀರಾ, ಈ ಲೋಕನ ಉದ್ಧಾರ ಮಾಡ್ತಕ್ಕಂಥ ಜಗನ್ಮಾತೆ ಯಾವತ್ತು ದರೆಗೆ ಇಳಿತಾಳೆ, ಇದೇ ಪ್ರಕೃತಿಯ ಲಯದ ಸಮಯದಲ್ಲಿ. ಆ ಪ್ರಕೃತಿಯ ಲಯ ಇನ್ನೇನು ಹತ್ತಿರ ಬರ್ತಾ ಇದೆ 2012, ಇದೇ ಅಕ್ಟೋಬರ್ 16 ಮೇಲೆ ಖಂಡಿತವಾಗಲೂ ನೀವುಗಳು ಆ ಶಕ್ತಿಯನ್ನು ತಗೋಬೇಕು, ಶಕ್ತಿನ ಉಪಯೋಗಿಸ್ಕೊಳ್ಳಿ, ಎಲ್ಲರೂ ಒಳ್ಳೆಯವರಾಗಿ ಒಳ್ಳೆ ಮಾರ್ಪಾಡಾಗಿ. ಆಗ ಇಂದ್ರ ಕೆಳಲೋಕದಲ್ಲಿ ಕುಬ್ಜನಾಗಿ ಕುಳ್ಳನಾಗಿ
ದುರಹಾಂಕಾರ ಎಷ್ಟು ಮೆರೆದು ಹೋಗಿತ್ತು, ಅದೆಲ್ಲ ಪಾಪಕರ್ಮಗಳಾಗಿ ಇಷ್ಟಿಷ್ಟೇ ಆಗ್ತಾನೆ. ಆಗ ಕ್ರಿಮಿ ಕೀಟಗಳು ಬಂದು ಕೂಡ ಹೊಡೆದು ಬಡದು ಎಲ್ಲ ಮಾಡ್ತಿದ್ದಾಗ ನಾರದ ಬೇಜಾರು ಮಾಡಿಕೊಂಡು ಅವನಿಗಿರಲಿ ಅಂತ ಹೇಳಿ ಕಮಲದ ಹೂವನ್ನ ಒಂದು ಸ್ವಲ್ಪ ಕಿತ್ತುಬಿಟ್ಟು ಅದರೊಳಗೆ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ತಾನೆ. ಇಲ್ಲಾದರೂ ಇಂದ್ರ ಸೇಫ್ ಆಗಿರಲಿ, ಯಾಕೆಂದರೆ ಅವನು ಕುಬ್ಜವಾಗಿ ಇಷ್ಟಿಷ್ಟ ಆಗಿದ್ರೆ ಹುಳ ಹುಪ್ಟೆಗಳು ಬಂದು ಅವನು ಹೊಡಿತಾ ಇದ್ದಾಗ ಅವನ ಶಾಪ ಎಷ್ಟಿತ್ತು ಅಂತ. ಅದಕ್ಕೆ ಹೇಳೋದು ನಾವು ಮೆರಿತಾ ಇರ್ತಕ್ಕಂಥವ್ರು ಯಾವಾಗಲೂ ಯಾವಾಗ ಅಂದರೆ ಸಾವು ಹತ್ರ ಬರ್ತಾ ಇದೆ ಅಂದಾಗ ಬೆಡ್ ರಿಡನ್ ಆಗಿರ್ತೀರ ಗೊತ್ತಾ, ಆವತ್ತು ಯೋಚನೆ. ಆ ಬೆಡ್ ರಿಡನ್ ಆಗೋದು ಏನು ಎತ್ತ ತಿಳ್ಕೊಳ್ಳಿ, ಆ ಶಾಪ ಎಷ್ಟು ಮಟ್ಟಿಗೆ ನಿಮಗೆ ಪ್ರಯೋಗವಾಗತ್ತೆ, ನಿಮ್ಮ ದೇಹದ ಮೇಲೆ ಪ್ರಯೋಗವಾಗತ್ತೆ, ನಿಮ್ಮ ವಂಶಕ್ಕೆ ಪ್ರಯೋಗವಾಗತ್ತೆ ಅನ್ನೋದು ಈಗ ತಿಳಿಸ್ಕೊಡ್ತೀನಿ.